ವೆಲ್ಕಮ್ ಬ್ಯಾಕ್. ಹಾಸನ ಚಾಮರಾಜನಗರದಲ್ಲೂ ಸಂಭ್ರಮ ಶುರುವಾಗಿದೆ. ಹಾಸನದ ಸಕಲೇಶ್ಪುರದಲ್ಲಿ ಅರಣ್ಯ ಇಲಾಖೆಯಿಂದ ಪ್ಯಾರಾಗ್ಲೈಡಿಂಗ್ ಆರಂಭ ಆಗಿದೆ. ವರ್ಷಾಂತ್ಯ ಎಂಜಾಯ್ ಮಾಡಲು ಪ್ರವಾಸಿಗರಿಗಾಗಿ ರೋಚಕ ಅನುಭವ ಸಿಗಲಿದೆ. ಸಕಲೇಶ್ಪುರ ತಾಲೂಕಿನ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ಹಾರಾಡ್ತಾ ಇದ್ದಾರೆ ಪ್ರವಾಸಿಗರು. ಇದೇ ಮೊದಲ ಬಾರಿಗೆ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಪ್ಯಾರಾಗ್ಲೈಡಿಂಗ್ ಆಯೋಜನೆ ಮಾಡಲಾಗಿದೆ. This is heaven. ಮತ್ತೊಂದ್ ಕಡೆ ಚಾಮರಾಜನಗರದ ಬಂಡೀಪುರದಲ್ಲಿ ಇಂದು ಮತ್ತೆ ನಾಳೆ ಅರಣ್ಯ ಇಲಾಖೆಗೆ ಸೇರಿದ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಟೇಜ್, ಗೆಸ್ಟ್ ಹೌಸ್ ಹಾಗೂ ರೂಮ್ಗಳಲ್ಲಿ ಪ್ರವಾಸಿಗರ ವಾಸ್ತವ್ಯವನ್ನ ನಿರ್ಬಂಧ ವಹಿಸಲಾಗಿದೆ. ಆದ್ರೆ ಎಂದಿನಂತೆ ಸಫಾರಿ ಇರುತ್ತೆ. ಹೊಸ ವರ್ಷದ ಮೋಜು ಮಸ್ತಿ ಹೆಸರಲ್ಲಿ ಪರಿಸರಕ್ಕೆ ಧಕ್ಕೆ ಆಗಬಾರದು ಅನ್ನೋ ಕಾರಣಕ್ಕೆ ರೂಮ್ ಬಂದ್ ಮಾಡಿದೆ ಅರಣ್ಯ ಇಲಾಖೆ. ಖಾಸಗಿ ರೆಸಾರ್ಟ್ಗಳಲ್ಲೂ ಡಿಜೆ ಹಾಕುವಂತಿಲ್ಲ, ಪಾರ್ಟಿಗಳನ್ನು ಜೋರಾಗಿ ಆಯೋಜನೆ ಮಾಡುವಂತಿಲ್ಲ. ಪ್ರವಾಸಿಗರು ಮಾಸ್ಕ್ ಧರಿಸಿ ಕೋವಿಡ್ ಮಾರ್ಗಸೂಚಿ ಪಾಲಿಸಿ ಸಫಾರಿಯನ್ನ ಮಾಡಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿಗಿರಿಧಾಮದಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ. ಇಂದು ಸಂಜೆಯಿಂದ ನಾಳೆ ಬೆಳಗ್ಗೆ 6 ಗಂಟೆವರೆಗೆ ನಿರ್ಬಂಧ ಹೇರಲಾಗಿದೆ. ಕೇಕ್ ಕತ್ತರಿಸಿ ಪ್ಲಾಸ್ಟಿಕ್ ಮದ್ಯದ ಬಾಟಲ್ ಎಸಿತಾರೆ. ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರ ಪ್ರವೇಶ ನಿಷೇಧ ಹೇರಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಆದೇಶ ಹೊರಡಿಸಲಾಗಿದೆ. ಹೊಸ ವರ್ಷಕ್ಕೆ ತುಮಕೂರಿನ ಪ್ರವಾಸಿ ಕೇಂದ್ರಗಳಿಗೆ ನಿರ್ಬಂಧ ಹೇರಲಾಗಿದೆ. ನಾಮದ ಚಿಲುಮೆ, ದೇವರಾಯನ ದುರ್ಗ, ಬಸದಿ ಬೆಟ್ಟಕ್ಕೆಲ್ಲ ಪ್ರವೇಶ. ಇಂದಿನಿಂದ ಜನವರಿ 2 ಬೆಳಗ್ಗೆ 8 ಗಂಟೆವರೆಗೆ ಪ್ರವೇಶ ನಿರ್ಬಂಧ ಹೇರಿ ಡಿಸಿ ಆದೇಶ ಹೊರಡಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಸೊ ಪ್ರತಿದಿನ ನಂದಿಗಿರಿಧಾಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಇನ್ನು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರವಾಸಿಗರ ಸಂಖ್ಯೆ ದುಪ್ಪಟ್ಟಾಗಬಹುದು. ಸೊ ಹೊಸ ವರ್ಷದ ಸಂಭ್ರಮಾಚರಣೆ ಅಂಥೇಳಿ ಅಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದು, ಎಲ್ಲಂದರಲ್ಲಿ ಕಸಗಳನ್ನು ಹಾಕುವಂಥದ್ದು, ಈ ರೀತಿಯಾದಂಥ ವರ್ತನೆ ಆಗಬಾರ್ದು ಪ್ರವಾಸಿಗರಿಂದ. ಹಾಗಾಗಿ ಪ್ರವೇಶವನ್ನೇ ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ.